ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹಿಪ್ಪನೇರಳೆ ತೋಟ. ಇದು ಉದ್ದಕ್ಕೆ ಇರುವಂಥದ್ದು ಹಿಪ್ಪನೇರಳೆ ತೋಟ. ಇದು ಈ ಕಡೆನಿದೆ, ಫುಲ್ಲು ಹಿಪ್ಪನೇರಳೆ ತೋಟನೇ ಇದೆಲ್ಲ ನಾವು ಮಾಡೋದು. ಮಧ್ಯೆ ತೆಂಗಿನ ಮರ, ತೇಗದ ಮರ ಎಲ್ಲನೂ ಹಾಕಿದ್ದೀವಿ. ಹಿಪ್ಪನೇರಳೆ ತೋಟ ಹೇಗಪ್ಪ ಅಂದರೆ ಚಿಕ್ಕ ಚಿಕ್ಕ ಸಾಲುಗಳಿವು, ಮಧ್ಯೆ ಗ್ಯಾಪ್ ಸ್ವಲ್ಪ ಕಡಿಮೆ ಇದು. ಮತ್ತು ಇದರಲ್ಲಿ ಸ್ವಲ್ಪ ನೀರು ಹಾಯಿಸ್ಬೇಕಾದ್ರೆ ತೊಂದರೆ ಆಗುತ್ತೆ, ಹೊಲ ಉಳೋದು ಎಲ್ಲ ಮಾಡಬೇಕಾಗುತ್ತೆ ಇದರಲ್ಲಿ ಸ್ವಲ್ಪ. ಇನ್ನೊಂದು ತೋಟ ಇದೆ, ಅದರಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದೇಗಪ್ಪ ಅಂತಂದರೆ ಅದು ಸ್ವಲ್ಪ ಅಗ್ಲಿನ ಪಟ್ಟ, ಕೋಲಾರ ವಿಧಾನ ಅಂತಾರೆ ಅದನ್ನ. ಅದರಲ್ಲಿ ಏನು ಅಂದರೆ ನೀರು ಕಟ್ಟೋದೆಲ್ಲ ಸ್ವಲ್ಪ ಹನಿ ನೀರಾವರಿ ಮಾಡಿಸ್ಬಿಟ್ಬಿಟ್ರೆ ಅದು ಸ್ವಲ್ಪ ಸುಲಭವಾಗಿರುತ್ತೆ. ಇದಕ್ಕಿಂತ ಅದು ಸ್ವಲ್ಪ ಸುಲಭವಾಗಿರುತ್ತೆ. ಇದರಲ್ಲಿ ಏನಪ್ಪ ಅಂದ್ರೆ ಗೊಬ್ಬರ ಹಾಕಿದ್ರೆ ನಾವು ನೀರು ಕಟ್ಟಿದ ಮೇಲೆ ಎಲ್ಲ ನೀರು ಜೊತೆನೂ ಉಂಟಾಗುತ್ತೆ ಗೊಬ್ಬರ. ಅಂದರೆ ನಾವು ಗೊಬ್ಬರ ಹಾಕಿದ್ದೇನು ಉಪಯೋಗ ಬರಲ್ಲ, ಮತ್ತು ರೋಗಗಳು ಜಾಸ್ತಿ, ಸೊಪ್ಪು ಹೊರಟು ಬರಲ್ಲ ಇದರಲ್ಲಿ. ಇಲ್ಲಿ ನೋಡಿ, ಪುಡಿ ನೋಡ್ಬೋದು ನೀವು, ಎಲ್ಲ ಹುಳು ಮೇಯ್ಕೊಂಬಿಟ್ಟಿದೆ.